ನಮಸ್ಕಾರ. ನಾನು ಬಂದಿದ್ದು ಹೊಸಪೇಟೆಯಿಂದ. ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ವೀಡಿಯೋಸ್ನ. ಅದರಲ್ಲಿ ಯೂನಿವರ್ಸಲ್ ಅಂತ ಅಂದ್ಕೊಂಡಿದ್ದು ನಾನು ಯಾವಾಗಲೂ, ನಾನು ಒಂದು ವೆಲ್ನೆಸ್ ಕೋಚ್. ಅಂದರೆ ನಾವು ಯೂನಿವರ್ಸಲ್ನ ನಂಬಿದರೆ ನಮಗೇನು ಸಿಗಬೇಕೋ ಅದು ಪ್ರಪಂಚಕ್ಕೆ ಕೇಳೋ ಥರ ಮೆಡಿಟೇಷನ್ ಮಾಡ್ತೀನಿ ನಾನು ಒಂದು 4 to 5 ಇಯರ್ಸ್ದಿಂದ. ಅದನ್ನು ನಂಬ್ತಾ ಇದ್ದೆ ಯಾವಾಗ್ಲೂ. ಯಾವಾಗ ಇದು ಯೂಟ್ಯೂಬ್ಸಲ್ಲಿ ಯಾವಾಗ ಪಾಯಿಂಟ್ಸ್ಗಳು ಬಂದವೋ ಅದು ನನಗೆ ಇನ್ನೂ ಈಸಿ ಆಯಿತು ಕನೆಕ್ಟ್ ಆಗೋಕ್ಕೆ. ಮತ್ತು ಸರ್ ಯಾವಾಗಲೂ ಹೇಳ್ತಾ ಇದ್ರಲ್ವಾ, ಈ ಹದ್ದಿನ ಕತೆ ಮತ್ತು ಹುಲಿ ಕತೆ ಅದೆಲ್ಲದೂ ನನಗೆ ಕನೆಕ್ಟ್ ಆಗ್ತಾ ಇತ್ತು. ನಾನು ಟ್ರೈನಿಂಗ್ಸ್ ಮಾಡಬೇಕಾದ್ರೆ ಅದೆಲ್ಲ ಪಾಯಿಂಟ್ಸ್ಗಳನ್ನ ನನ್ನ ಸ್ಟೂಡೆಂಟ್ಸಿಗೆ ಹೇಳಬೇಕಾದ್ರೆ ಅದು ನನಗೆ ಇಷ್ಟ ಆಗ್ತಾ ಇತ್ತು. ಅವರೆಲ್ಲ ನನಗೆ ಚೆನ್ನಾಗಿ ಅಂತ ಅನಿಸ್ತಾ ಇತ್ತು. ನಮ್ಮ ಸ್ಟೂಡೆಂಟ್ಸ್ ನಾನೇನು ಹೇಳ್ದಿನ ಅದನ್ನು ಅವ್ರು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಶುರು ಮಾಡಿದರು. ನಾನು ಇದು ಎಷ್ಟೋ ಸಾರಿ ಕ್ಲಾಸಸ್ ಎಲ್ಲ ನಡೆದ್ಮೇಲೆ ನನಗೆ ಇದು ಡೇಟ್ ಸಿಗ್ತಾ ಇತ್ತು ಯೂಟ್ಯೂಬಲ್ಲಿ. ಬಟ್ ಲಕ್ಕಿಲಿ ನನಗೆ December 11 ಅಂದಿದ ತಕ್ಷಣ ಇನ್ನೂ ಹತ್ರದಲ್ಲೇ ಇದೆ ಅಲ್ಲ ಅಂತ ಅಂದ್ಕೊಂಡು ಫುಲ್ ಖುಷಿಯಾಯಿತು. ಮತ್ತು ಪ್ಲ್ಯಾನ್ ಮಾಡಿದೆ ನಂದು ಟ್ರೈನಿಂಗ್ಸ್ಗಳಿಗೆಲ್ಲವುದನ್ನು ಬಿಫೋರು ಫಸ್ಟ್ ವೀಕಲ್ಲಿ ನಂದೆಲ್ಲ ಕೆಲಸ ಯಾವುದಿದೆಯೋ ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಈ ವೀಕಲ್ಲಿ ಯಾವುದನ್ನು ಶೆಡ್ಯೂಲ್ನ ಇಟ್ಕೊಳ್ದೇ ಈ ಸಂಡೇ ಫ್ರೀ ಮಾಡಿಕೊಂಡು ನಿನ್ನೆ ನೈಟೇ ನಾನು ಬಿಟ್ಟಿದ್ದು. ಅಂದರೆ ಹೊಸಪೇಟೆಯಿಂದ ಬರಬೇಕು ಅಂದರೆ ನಿನ್ನೆ ನೈಟೇ ಬಿಟ್ಟಿರ್ತೀವಿ ನಾವು. ನಾನು ನನ್ನ ಮಗ ಬಂದಿರೋದು, ಇಬ್ಬರೂ ಇಬ್ಬರೂ ಕ್ಲಾಸ್ ಕೇಳ್ತೀವಿ. ನನಗೆ ಇಷ್ಟ ಏನಂದರೆ ನಾ ಮಾಡೋವಂಥ ಬಿಸ್ನೆಸ್ಸು ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಪ್ರಮಾಣದಲ್ಲಿನೇ ತೋರಿಸಿದ್ದೆ, ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದು ಆಲ್ರೆಡಿ ಪ್ರೂವ್ ಆಗಿದೆ. ನಾನು ಮಾಡ್ತಾ ಇದ್ದೀನಿ. ನನ್ನ ಲೆಕ್ಕಕ್ಕೆ ನನ್ನ ಇದರಲ್ಲಿ ಒಂದು 6-7 ಲಕ್ಷ ನನ್ನ ಹತ್ರ ಹಾಗೆ ಇಂಟ್ರೆಸ್ಟ್ಗೋ ಅಥವಾ ಕಾರ್ ಲೋನೋ ಏನೋನೋ ಇತ್ತು. ಬಟ್ ಅದನ್ನು ಹೆಂಗೆ ಯಾವ ಥರ ನಾನು ಮತ್ತೆ ನಾನು ದುಡ್ದಿರೋದ್ರಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿದ್ದಿಲ್ಲ. ಬಟ್ ಸರ್ ಹೇಳಿದ್ದು ಲೆಕ್ಕ ಬರೀಬೇಕು ಅಂತ. ಲೆಕ್ಕ ಬರಿತಾ ಇದ್ದಿಲ್ಲ, ಬೇಕು ಅಂತ ಅನ್ಕೊತೀವಿ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾಗ್ತಾ ಇದ್ದಿಲ್ಲ. ಬಟ್ ಲೆಕ್ಕ ಬರೆಯೋದ್ರಿಂದ ನಂದು ಎಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲಿ ಸೋರಿ ಹೋಗ್ತದೆ, ಅನಾವಶ್ಯಕವಾಗಿ ಎಲ್ಲಿ ಖರ್ಚು ಮಾಡ್ತಾ ಇದ್ದೀನಿ ಅಂತ ನನಗೆ ನೋಟಿಸ್ ಮಾಡೋಕ್ಕೆ ಈಸಿ ಆಯಿತು. ಬಟ್ ಇವತ್ತು ಬಂದಿರೋದಕ್ಕೆ ಇಷ್ಟ ಆಗಿದ್ದು ಲೈವಲ್ಲಿ ಮೇಡಮ್ನ ನೋಡಿದ್ದು ಮತ್ತು ಸಾರ್ನ ನೋಡಿದಂತರೂ ಸಖತ್ತಾಗಿ ಖುಷಿ ಆಯಿತು ನನಗೆ. ಯಾಕಂದರೆ ಅಲ್ಲಿ ನೋಡೋರೆ ಇಲ್ಲಿ ಇರ್ತಾರ ಅಂತ ಅಂದ್ಕೊಂಡಿದ್ದು ನಿಜವಾಗ್ಲೂ ಅದು ವಂಡರ್. ಯಾಕಂದರೆ ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸ್ ನೋಡ್ತೀವಿ ಬಟ್ ರಿಯಲ್ಲಾಗಿ ನಾವು ನೋಡೋಕ್ಕೆ ಚಾನ್ಸ್ ಸಿಕ್ಕಿದ್ದು ಇವತ್ತು ನಿಜವಾಗ್ಲೂ. ನೀವು ಹೇಳಿದ್ದು December 11, 2022 ಅದೇ ನನಗೆ ನನ್ನ ಲೈಫಲ್ಲಿ ಚೇಂಜ್ ಆಗೇ ಆಗುತ್ತೆ. ಸಾರು ಒಂದು ಹೇಳಿದರು ಇದಕ್ಕೆ ಬಡಿಬೇಕು ಯಾವಾಗಲೂ, ಅದಕ್ಕೆ ಬಡಿದ್ರೇ ನಾವು ಅದಕ್ಕೆ ಎಚ್ಚೆತ್ಕೊಳ್ಳೋದು ಅಂತ. ಹೆಂಗೆ ನಾನು ಇನ್ನೂ ನೋಟ್ಸ್ ಮಾಡಬೇಕು ಅಂತ ಜೊತೆಗೆ ನನ್ನ ಮಗನ ಕರ್ಗು. ಯಾಕಂದರೆ ಸಾರ್ ಒಂದು ಹೇಳಿದರು, ಅಜ್ಜ ಹೇಳಿದರು, ನಿಜ ನಾವು ಯಾವಾಗ ಕಲಿಯೋಕ್ಕೆ ಶುರು ಮಾಡ್ತೀವಲ್ಲ ಅವಾಗ ಪರೀಕ್ಷೆ ಮಾಡುತ್ತೆ ದುಡ್ಡು. ನಿಜ ಯಾವತ್ತು ನನ್ನ ಹತ್ರ ನನ್ನ ಅಕೌಂಟಲ್ಲಿ 1-1.5 ಲಕ್ಷ ಇರೋದು, ಈ ಮಂತಲ್ಲಿ 6-7 ಸಾವಿರ ಐತೆ. ಬಟ್ ಆದ್ರೂ ಲೆಕ್ಕಕ್ಕಿಲ್ಲ, ಇವತ್ತು ಖರ್ಚು ಮಾಡಿದ್ರೆ ನಾನು ನಾಳೆ ತೆಗ್ದೇ ತೆಗಿತೀನಿ ಅನ್ನೋ ಒಂದು ಉದ್ದೇಶ. ಇವಾಗ ನನ್ನ ಮಗನ ಕರ್ಕೊಂಡು ಬಂದಿದ್ದೀನಿ, ನಾನು ಏನು ಅವನಿಗೆ ಆಸ್ತಿ ಮಾಡ್ತೀನಿ ಅಂತಲ್ಲ, ಅವನಿಗೆ ನಾಲೆಡ್ಜ್ ಕೊಟ್ಟರೆ ಸಾರ ಅಮ್ಮ ಥರ ಯಾವುದು ಒಂದು ಡ್ರೀಮ್ ಇಟ್ಟಿದ್ದಾರೋ ಹಾಗೇ ನನ್ನ ಮಗನಿಗೊಂದು ಡ್ರೀಮ್ನ ಕಟ್ಟೋಕ್ಕೆ ನಾನು ಒಂದು ಇಷ್ಟ ಆಗ್ತಾ ಇರೋವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹತ್ರ ಧಾರವಾಡ ಹುಬ್ಬಳ್ಳಿ ನಡಕ ಸತ್ತೂರು ಅಂತೇಳಿ ನಮ್ಮೂರು. ನನ್ನ ಹೆಸರು ಮಾದೇವ್ ಹಜಾರೆ. ನಾನು ಒಬ್ಬ ಬಡ ರೈತ, ಆದರೆ 2-3 ವರ್ಷದಿಂದ ಯಾವುದೇ ಉತ್ಪನ್ನ ಬರದೆ ತೊಂದರೆಗಳಾಗಿ ನಮ್ಮಲ್ಲಿ 2 ಎಮ್ಮೆಗಳಿದ್ದವು. ಎಮ್ಮೆ ಹಾಲು ಮಾರಿ ಜೀವನ ಮಾಡ್ಕೊಂತ ಬಂದೆ. ನನ್ನ ಹತ್ರ ಒಂದು ಜಿಯೋ ಫೋನ್ ಇದೆ ಸಾದಾ, ಅದರೊಳಗೆ ನೀವು ಯೂಟ್ಯೂಬ್ ನೋಡ್ತಿದ್ದೇನೆ. ನೋಡಿ ನೋಡಿ ನಾನು ಒಂದು ಏನು ಅನ್ನಿಸ್ತಿ, ಏನಪ್ಪ ಇದರೊಳಗೆ ನಾವು ಜೀವನ ಮುಗಿದು ಹೋಗ್ತತಲ್ಲ ಅಂತ ಕೆಟ್ಟ ಅನ್ನಿಸ್ತಿತ್ತು. ಅವ್ರು ಹೇಳಿದ್ದಕ್ಕೆ ನಾವು ಒಂದು ರೈತರಿಗೆ ಆದರೂ ಒಂದು ಉಪಯೋಗ ಆಗಲಿ, ನಮ್ಮಿಂದ ನನ್ನಿಂದ ಒಂದು ಏನಾದರೂ ಒಂದು ಸಾಧಿಸಬೇಕಂತೇಳಿ ಇವತ್ತಿನ ದಿವಸ ಇಲ್ಲಿ ಇವ್ರ ಹತ್ರ ಬಂದು ನಾನು ಅಟೆಂಡ್ ಆಗ್ಬೇಕಾದ್ರೆ ಸಹಿತ ನನಗೆ ಬರೋಕ್ಕೆ ದುಡ್ಡು ಸಹಿತ ಇದ್ದಿರಕಿಲ್ಲ. ಫಸ್ಟ್ 1,000 ಕಟ್ಟಿದೆ, ಆಮೇಲೆ 1,200 ರೂಪಾಯಿ 60 ವರ್ಷದ ಪೆನ್ಷನ್ ಬಂತು. ಆಮೇಲೆ ಬೊಮ್ಮಾಯಿ ಅವರು 2,000 ರೂಪಾಯಿ ಹಾಕಿದ್ರೆ ಅದು 3,000 ಕುಡಿದಾಗ ಮತ್ತೆ 4,000 ಕಟ್ಟಿ ಇಲ್ಲಿಗೆ ಬಂದು ಮುಟ್ಟಿದೆ. ಅದು ಇದರೊಳಗೆ ಇದು ಮೆಸೇಜ್ ಬಂದತ್ತದ, 1,200 ರೂಪಾಯಿ ಪೆನ್ಷನ್, ಆಮೇಲೆ 2,000 ರೂಪಾಯಿ ಬೊಮ್ಮಾಯಿಯವ್ರು ಹಾಕಿದ್ದು. ಇಷ್ಟೊಂದು ತೊಂದರೆ ಒಳಗೆ ಇದ್ದರೂ ಸಹಿತ ಇಲ್ಲಿ ಬಂದು ಮುಟ್ಟಿದೆ ಅನ್ನುವಂಥ ಖುಷಿ ಇತ್ತು. ಖುಷಿ ಇದ್ದಾಗ ನಾವು ಸರ್ ಬರುತ್ತಾಗ ಯಾವ್ದು ನಿಂತಿದ್ದೆ, ಎಲ್ಲರೂ ನಮಸ್ಕಾರ ಮಾಡಿದಾಗ ನಾವು ನಮಸ್ಕಾರ ಹೇಳಿದೆ, ನಂಗೆ ಥ್ಯಾಂಕ್ ಯು ಕೊಟ್ಟವರು. ಆವಾಗ ನಂಗೆ
ಕಣ್ಣೊಳಗೆ ಬಾಷ್ಪ ನೀರು ಕಣ್ಣೀರು ಬಂತು ನಿಂತಾನೆ. ಆಶ್ಚರ್ಯ ಆಗಿಬಿಡ್ತು ನನಗೆ. ಇಷ್ಟೆಲ್ಲ ಜನ ಇದ್ದರೂ ನಮ್ಮನ್ನೊಂದು ಇದು ಕೃತಜ್ಞತೆಯಿಂದ ನೋಡಿದ್ದಕ್ಕೆ ಅವರಿಗೆ ತುಂಬ ತುಂಬ ಕೃತಜ್ಞತೆಗಳು. ನನ್ನ ಹೆಸರು ಶಿವಕುಮಾರ್ ಅಂತ, ಶಿವಮೊಗ್ಗ ಡಿಸ್ಟಿಕ್ ಶಿಕಾರ್ಪುರದಿಂದ ಬಂದಿರೋದು. ಆ್ಯಕ್ಚುಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಅವಾಗವಾಗ ಕೆಲವೊಂದು ಟೈಮ್ ಕೇಳ್ತಾ ಇದ್ವಿ, ಅಂದರೆ ಇಂಗ್ಲೀಷ್ ವರ್ಷನಲ್ಲಿ ಕೆಲವು ಕಡೆ ಎಲ್ಲ ಯೂಟ್ಯೂಬಲ್ಲೆಲ್ಲ ಕೆಲವು ಕಡೆ ನೋಡಿದ್ವಿ. ಬಟ್ ಏನಂದರೆ ಲೈಟಾಗಿ ಯಾವುದೋ ಒಂದು ಒಂದೊಂದು ಪಾಯಿಂಟ್ ಇರ್ತಿತ್ತು. ಬಟ್ ಏನು ಅಂದರೆ ಇದು ಇದು ಎಲ್ಲಿ ನಡೆಯುತ್ತೆ, ಇದು ಎಲ್ಲಿ ಅದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋಂಥ ಒಂದು ನಮಗೂ ಒಂಥರ ಈಗ ಸರ್ ಹೇಗೆ ಹೇಳಿದ್ರೆ ಅದೇ ರೀತಿ ಫೇಕ್ ಇರ್ಬೋದು ಆ ಥರ ಅಂದ್ಕೊಂಡ್ರೆ ಯಾವ ರೀತಿ ಅದೆಲ್ಲ ಆಗುತ್ತೆ ಈಡೇರುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಬಟ್ ಅದು ಇದು ಈ ರೀತಿಯಾಗಿ ಕನ್ನಡದಲ್ಲಿ ಬಂದಾಗ ನಮಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷಲ್ಲಿ ಯಾರು ಆ ಥರ ಬರೆದಾಗ ಎಲ್ಲ ಇದ್ದಿದ್ದು ನೋಡಿದ್ವಿ. ಬಟ್ ಅದೊಂದು ಫೇಕ್ ಅಂತ ಒಂದು ಭಾವನೆ ಇತ್ತು. ಬಟ್ ಕನ್ನಡದಲ್ಲೇ ಇದೊಂದು ಸರ್ ಇದರಲ್ಲೇ ಬಂದಾಗ ಅದನ್ನು ಕೇಳಿದಾಗ ತುಂಬ ಎಫೆಕ್ಟಿವ್ ಅಂತ ಅನ್ನಿಸ್ತು. ಅಂದರೆ ಇಷ್ಟು ದಿನ ಅಂದ್ಕೊಂಡಿದ್ದು ನಾವೇ ಭ್ರಮೆಯಲ್ಲಿದ್ವಿ ಅಂತ ಅಂದ್ಕೊಂಡು ನಂತರ ಏನಾಯಿತು ಅದನ್ನು ನಾವು ಇಂಪ್ಲಿಮೆಂಟ್ ಸರ್ ಹೇಳ್ದಂಗೆ ವಿಡಿಯೋದಲ್ಲಿ ನೋಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಬಂದ ಹಾಗೆ ಭಾಳಷ್ಟು ಚೇಂಜಸ್ಸು ಕಾಣ್ತಾ ಬಂತು. ಇದರಿಂದ ಒಂದು ಏನು ನಾವೇನು ಸುಳ್ಳು ಅಂದ್ಕೊಂಡಿದ್ವಿ ಅದೆಲ್ಲ ಒಂದು ರೀತಿಯಾಗಿ ಒಂಥರ ಚಮತ್ಕಾರ ಅನಿಸುತ್ತೆ. ಒಂದು ರೀತಿ ಪವಾಡವಾಗಿ ಬದಲಾಗ್ತಾ ಹೋಗುತ್ತೆ ಲೈಫು ಅನ್ನೋದನ್ನು ಒಂಥರ ಈಗೊಂದು ಖುಷಿ ಅನಿಸುತ್ತೆ. ಭಾಳಷ್ಟು ಬದಲಾವಣೆಗಳು ಲೈಫಲ್ಲಿ ನಡೀತಾ ಇದೆ. ನೆಕ್ಸ್ಟು ಮುಂದೆ ಎಲ್ಲ ಪರ್ಟಿಕ್ಯುಲರಾಗಿ ಅದ್ರ ಬಗ್ಗೆ ಪೂರ್ತಿಯಾಗಿ ಸಕ್ಸಸ್ ಆದಾಗ ಖಂಡಿತವಾಗಿ ಅದನ್ನು ಉದಾಹರಣೆ ಸಮೇತ ಹೇಳ್ತೀವಿ ಅಂತ ಹೇಳಿ ಈ ಒಂದು ನಮ್ಮ ಕನ್ನಡ ಜನರಿಗೆ ಅವ್ರದ್ದೇ ಆದಂಥ ಲ್ಯಾಂಗ್ವೇಜಲ್ಲಿ ಇಂಥ ಒಂದು ಅದ್ಭುತವಾದ ಒಂದು ವಿಷಯವನ್ನು ಹೇಳ್ತಾ ಇರೋವಂಥ ಒಂದು ಅನಂತ ವಿಶ್ವ ಆಚಾರ್ಯ ಗುರುಜಿ ಸರ್ಗೆ ವಿಶೇಷವಾಗಿ ಎಲ್ಲ ಕನ್ನಡಿಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ.